ಚುನಾವಣೆಗಳ ಮುಗಿದು ರಿಸಲ್ಟು ಬಂದವು. ಬಿಜೆಪಿ ಅವರಿನ್ನು ರಿಸಲ್ಟ್ನ ಆಘಾತದಿಂದ ಚೇತರಿಸಿಕೊಂಡಿದಾರೋ ಇಲ್ವೋ ಗೊತ್ತಾಗ್ತಿಲ್ಲ. ಆತ್ಮಾವಲೋಕನ ಸಭೆಗಳಂತೂ ನಡೀತಾ ಇವೆ. ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರುಗಳ ಸಭೆ ಆಯಿತು. ಪ್ರಭಾರಿಗಳು ತಮ್ಮ ತಮ್ಮ ರಿಪೋರ್ಟ್ಗಳನ್ನು ಕೊಟ್ಟಾಗಿದೆ. ವಿಸ್ತಾರಕರಾಗಿ ಆಯಾ ಕ್ಷೇತ್ರಗಳಿಗೆ ನಿಯೋಜಿಸಲ್ಪಟ್ಟಂತವರು ತಮ್ಮ ವರದಿಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಂಥ ಸೋಲು ಯಾಕಾಯಿತು ಅನ್ನೋದರ ಪರಾಮರ್ಶೆ ಮಾಡಿ ಕಾರಣಗಳನ್ನು ಕಂಡುಹಿಡಿಯುವಂತ ಸಭೆ ಪೀಕ್ಗೆ ಬಂದಂಗ ಕಾಣಿಸ್ತಾ ಇದೆ. ಅಂತಿಮ ಹಂತಕ್ಕೆ ಬಂದಂಗ ಅನ್ನಿಸ್ತಾ ಇದೆ. ಸರಣಿ ಸಭೆಗಳ ನಂತರ ಕಾರಣಗಳು ಕ್ಲಿಯರ್ ಆಗ್ತಾ ಇವೆ. 135 65 ಯಾಕೆ 66 ಯಾಕಾಯಿತು ಸೋಲಿನ ಕಾರಣಗಳು. ಸೋಲಿನ ಕಾರಣಗಳನ್ನು ತಿಳಿಯುವ ಸರಣಿ ಸಭೆಗಳು ನಡೆದವು. ಅಂತಿಮವಾಗಿ ನಿರ್ದಿಷ್ಟವಾಗಿ ಇಂಥದ್ದೇ ಕಾರಣಕ್ಕೆ ನಮಗೆ ಸೋಲಾಯಿತು ಅನ್ನುವ ಕನ್ಕ್ಲೂಷನ್ಗೆ ಬಿಜೆಪಿಯವರು ಬಂದಂಗೆ ಕಾಣಿಸ್ತಾ ಇದೆ. ನಿನ್ನೆ ಆತ್ಮಾವಲೋಕನ ಸಭೆ ನಡೀತು. ಬಿ ಎಲ್ ಸಂತೋಷ್ ಅವರಿದ್ದರು, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ನಳಿನ್ ಕುಮಾರ್ ಕಟೀಲ್ ಇದ್ದರು, ಬಿಜೆಪಿ ರಾಜ್ಯಾಧ್ಯಕ್ಷರು. ಸಿ ಟಿ ರವಿ ಇದ್ದರು, ಬಸವರಾಜ ಬೊಮ್ಮಾಯಿ ಅವರಿದ್ದರು, ಚುನಾವಣಾ ನಿರ್ವಹಣಾ ಸಮಿತಿಯ ಸದಸ್ಯರಿದ್ದರು. ಜೊತೆಗೆ ಅರುಣ್ ಸಿಂಗ್ ಇದ್ದರು, ಕರ್ನಾಟಕ ಬಿಜೆಪಿಯ ಉಸ್ತುವಾರಿ. ಇಂಥ ಸೋಲು ಯಾಕಾಯಿತು, ಈ ಸೋಲಿನಿಂದ ರಿಕವರ್ ಆಗೋದು ಹೆಂಗೆ, ಪುಟಿದೇಳೋದು ಹೆಂಗೆ, ಇದು ಸಭೆಯಲ್ಲಿ ಚರ್ಚಿಸಲ್ಪಟ್ಟಂಥ ವಿಷಯ. ಚುನಾವಣೆ ನಿರ್ವಹಣಾ ಸಮಿತಿಯ ಸದಸ್ಯರುಗಳ ಜೊತೆ ಪ್ರತ್ಯೇಕವಾಗಿ ಸಭೆಗಳಾದವು. ಜಿಲ್ಲಾ ಅಧ್ಯಕ್ಷರುಗಳ ಜೊತೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಯಾಕೆ ಹಿನ್ನಡೆ ಆಯಿತು ಅನ್ನೋದನ್ನು ಕೇಳಿ ತಿಳ್ಕೊಂಡ್ರು. ಅಂತಿಮವಾಗಿ ಕಾರಣಗಳಿಗೆ ಐದು ಕಾರಣಗಳನ್ನು ಕಂಡುಹಿಡಿದ್ವಿ. ಕಾರಣ ನಂಬರ್ 1, ಕಾಂಗ್ರೆಸ್ನ ಉಚಿತ ಘೋಷಣೆಗಳು, ಐದು ಗ್ಯಾರಂಟಿಗಳು ಮತ್ತು ಅವುಗಳನ್ನು ಕಾಂಗ್ರೆಸ್ ಮನೆ ಮನೆಗೂ ತಲುಪಿಸಿದ ರೀತಿ. ಅಧಿಕಾರಕ್ಕೆ ಬಂದರೆ ಪ್ರತಿ ಕುಟುಂಬಕ್ಕೂ 200 ಯೂನಿಟ್ ಉಚಿತ ವಿದ್ಯುತ್ತು, ಪ್ರತಿ ಮನೆಗೂ ಮನೆಯ ಯಜಮಾನತಿ ಅಕೌಂಟಿಗೆ 2000 ರೂಪಾಯಿ, ಹೆಣ್ಣು ಮಕ್ಕಳಿಗೆ ಬಸ್ಗಳಲ್ಲಿ KSRTC ಬಸ್ಗಳಲ್ಲಿ ಉಚಿತ ಪ್ರಯಾಣ, ಪ್ರತಿ ವ್ಯಕ್ತಿಗೆ BPL ಕಾರ್ಡುದಾರರ ಕುಟುಂಬದ ಪ್ರತಿ ವ್ಯಕ್ತಿಗೆ 10 KG ಅಕ್ಕಿ ಇತ್ಯಾದಿ ಇತ್ಯಾದಿ ಘೋಷಣೆಗಳಿದ್ವಲ್ಲ, ಇವು ಜನರನ್ನು ತೀವ್ರವಾಗಿ ಸೆಳೆದವು ಅನ್ನುವ ಕನ್ಕ್ಲೂಷನ್. ಅದರ ಜೊತೆಗೆ BJP ಮಾಡಿಕೊಂಡ ಎಡವಟ್ಟು, ಫ್ರೀಬೀಸ್ ಕಾರಣಕ್ಕೆ ಗ್ರಾಮೀಣ ಭಾಗದ ಮಹಿಳೆಯರು ಹೆಚ್ಚಾಗಿ ಓಟ್ ಹಾಕಿದ್ರು. BJP ಕೊನೆ ಕ್ಷಣದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಭಾರಿ ಗೊಂದಲ ಮಾಡಿಕೊಳ್ತು. ಗೆಲ್ಲುವ ಅಭ್ಯರ್ಥಿ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟದ್ದು, ಗೆಲ್ಲಬಹುದಾದ ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಬದಲಾಯಿಸಿದ್ದು, ಈ ಎಲ್ಲ ಕಾರಣಗಳಿಗಾಗಿ ಕೆಲವು ಕಡೆ ಬಿಜೆಪಿಯವರನ್ನು ಸೋಲಿಸಬೇಕು ಅಂತ ನಿಂತ್ಕೊಂಡ್ರು. ಅದರಲ್ಲಿ ಯಶಸ್ವಿಯಾದ್ರು. ಕೆಲವು ಕ್ಷೇತ್ರಗಳಲ್ಲಿ ಕೊನೆ ತನಕ ಒಗ್ಗಟ್ಟು ತರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಎರಡನೆಯ ಕಾರಣ, ಮೂರನೇ ಕಾರಣ, ಮೀಸಲಾತಿ ಮತ್ತು ಒಳ ಮೀಸಲಾತಿಯ ಆತುರದ ನಿರ್ಣಯ. March 24 ಸಚಿವ ಸಂಪುಟ ಸಭೆಯಲ್ಲಿ ಆಗ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿಯ ವಿಷಯದಲ್ಲಿ ಕೆಲವು ನಿರ್ಣಯಗಳನ್ನು ಕೈಗೊಂಡ್ರು, ಒಳ ಮೀಸಲಾತಿಯ ನಿರ್ಣಯವನ್ನು ಕೈಗೊಂಡ್ರು. 15% ಇದ್ದದನ್ನು 17% SC ಸಮುದಾಯಕ್ಕೆ ಮೊದಲೇ ಮಾಡಿದ್ರು. ಒಳ ಮೀಸಲಾತಿಯನ್ನು ಏನು ಹಂಚಿಕೆ ಮಾಡಿದ್ರಲ್ಲ, ದಲಿತ ಎಡ ಸಮುದಾಯಕ್ಕೆಷ್ಟು, ದಲಿತ ಬಲ ಇಷ್ಟು, ಸ್ಪೃಶ್ಯ ದಲಿತರಿಗಿಷ್ಟು ಇತ್ಯಾದಿ ಇತ್ಯಾದಿ ಮಾಡಿದ್ರಲ್ಲ, ಅದು ದಲಿತ ಎಡ ಸಮುದಾಯದವರಿಗೆ ನಿಮಗೆ ಮಾಡಿರೋ ದೊಡ್ಡ ಉಪಕಾರ. ನಾವು ದೊಡ್ಡ ನಿಮ್ಮ ಹಲವು ದಶಕಗಳ ಬೇಡಿಕೆ ಈಡೇರಿಸಿದ್ದೀವಿ ಅಂತ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ಲ. ಲಂಬಾಣಿ ಸಮುದಾಯದವರಿಗೆ ನಿಮಗೆ ಅನ್ಯಾಯ ಆಗಿಲ್ಲ ಇದರಲ್ಲಿ ಅಂತ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ಲ. ಆ ಒಳ ಮೀಸಲಾತಿಯ ನಿರ್ಣಯ
ಮತ್ತು ಕಮ್ಯುನಿಕೇಶನ್ ಮಾಡೋದಕ್ಕೆ ಆಗದೇ ಇರೋದ್ರಿಂದ ದೊಡ್ಡ ಹೊಡೆತ ಬಿತ್ತು ಅನ್ನುವ ನಿರ್ಣಯಕ್ಕೆ ಈ ಸಭೆ ಬಂದಿದೆ. ಜೊತೆಗೆ ಕಾಂಗ್ರೆಸ್ನವರ 40% ಕಮಿಷನ್ ಆರೋಪ, ಭ್ರಷ್ಟಾಚಾರದ ಆರೋಪ, ಅದಕ್ಕೆ ಸಚಿವರಾದಂಥವರು ಸೂಕ್ತ ತಿರುಗೇಟು ಕೊಡಲಿಲ್ಲ. ಇದು ಸುಳ್ಳು ಆರೋಪ, ದಾಖಲೆಗಳಿಲ್ಲದ ಆರೋಪ, ಎಲೆಕ್ಷನ್ ಕಾರಣಕ್ಕಾಗಿ ಇಂಥ ಆರೋಪ ಮಾಡ್ತಿದ್ದೀರಿ ಅಂತ ಬಿಜೆಪಿಯವರು ತಿರುಗೇಟು ಕೊಡಲಿಲ್ಲ. ಜನರಲ್ಲಿ ನಂಬಿಕೆ ಬಂತು, ನಿಜವಾಗ್ಲೂ 40% ಭ್ರಷ್ಟಾಚಾರ ಇರಬಹುದು ಅಂತ. ಆ ಕಾರಣಕ್ಕಾಗಿ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಹಿನ್ನಡೆ ಆಗಿದೆ. ಸಭೆ ಕನ್ಕ್ಲೂಷನ್ಗೆ ಬಂದಿರುವಂಥದ್ದು. ಐದನೇ ಕಾರಣ, ಆಯಾ ಕ್ಷೇತ್ರಗಳಲ್ಲಿ ಶಾಸಕರುಗಳು ಮಾಡಿಕೊಂಡ ಎಡವಟ್ಟು. ಕಾರ್ಯಕರ್ತರಿಗೆ ಶಾಸಕರುಗಳ ಮೇಲೆ ಕೋಪ ಇತ್ತು. 5 ವರ್ಷದ ಅಧಿಕಾರಾವಧಿಯಲ್ಲಿ ಕಾರ್ಯಕರ್ತರನ್ನ ಮಾತಾಡಿಸಿರಲಿಲ್ಲ, ಹತ್ರ ಬಿಟ್ಕೊಂಡಿರಲಿಲ್ಲ, ನಿಮಗೆ ಸುಖ ದುಃಖ ಏನು ಅಂತ ಕೇಳಿರಲಿಲ್ಲ. ಎಲೆಕ್ಷನ್ ಹತ್ರ ಬಂದಾಗ ಮತ್ತೆ ಕಾರ್ಯಕರ್ತರ ಹತ್ರ ಹೋದ್ರು. ಆವಾಗ ಕಾರ್ಯಕರ್ತರು ವಿಮುಖರಾಗಿದ್ದರು. ಅವರು ಬೇರೆ ಪಕ್ಷಕ್ಕೆ ಹೋಗದೆ ಹೋದ್ರು, ತಮ್ಮ ಮನೇಲಿ ತಾವು ಕೂತ್ಕೊಂಡ್ರು. ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಕೆಲಸ ಮಾಡದಂಗೆ ಈ ಸಲ ಕಾರ್ಯಕರ್ತರು ಕೆಲಸ ಮಾಡಲಿಲ್ಲ. ಈ 5 ಕಾರಣಗಳಿಗಾಗಿ ತಮಗೆ ಇಂಥ ಸೋಲಾಗಿದೆ ಅನ್ನುವ ನಿರ್ಣಯಕ್ಕೆ ನಿನ್ನೆ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆದಂಥ ಸಭೆ ಬಂತು. ಈ 5 ಕಾರಣಗಳಿಗಾಗಿ ನಮಗೆ ಹಿನ್ನಡೆಯಾಯಿತು, ಸೋಲಾಯಿತು ಅನ್ನುವ ನಿರ್ಣಯಕ್ಕೆ ಬಂದಿದ್ದಾರೆ. ಈ ಆತ್ಮಾವಲೋಕನ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷರು ಏನು ಹೇಳೋದು? 2013ರಲ್ಲಿ ಪಕ್ಷ ಇದ್ದಂಥ ಸ್ಥಿತಿ ಈಗಿಲ್ಲ, ಆವಾಗ ಇದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಇತ್ತು. 2013ರ ಚುನಾವಣೆಗಳನ್ನು ಹೀನಾಯವಾಗಿ ಸೋತ ನಂತರ ಕೂಡ 2014ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನಾವು ಮಾಡಿದ್ವಿ. 1 ತಿಂಗಳಲ್ಲಿ ಸರಿಯಾದ ಉತ್ತರ ಕೊಡೋಣ. ಪಕ್ಷದಲ್ಲಿನ ಕೆಲವರಿಗೆ ಉತ್ತರ ಕೊಡೋದಕ್ಕೆ ಹೆಚ್ಚು ದಿನ ಕಾಯೋದಿಲ್ಲ. ಪಕ್ಷದಲ್ಲಿ ಯಾರು ಹೇಗೆ ಕೆಲಸ ಮಾಡಿದ್ರು ಅನ್ನೋದು ಗೊತ್ತಿದೆ. ನಾವ್ಯಾರೂ ಎದೆಗುಂದಬೇಕಾಗಿಲ್ಲ, ಮತ್ತೆ ಕೆಲಸ ಮಾಡಿ ತೋರಿಸೋಣ. ನಮ್ಮಿಂದ ಏನೂ ತಪ್ಪೇ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಓಟುಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಸೋಲಿಗೆ ನಾನು ಕಾರಣ ಅನ್ನೋದಾದರೆ ಹಳೆ ಮೈಸೂರು ಭಾಗದ ಪರ್ಫಾರ್ಮೆನ್ಸಿಗೆ ಯಾರು ಕಾರಣ? ಗೆಲುವಿಗೆ ಅಪ್ಪಂದಿರು ಅನೇಕ, ಸೋಲಿಗೆ ಕಾರಣ ಯಾರು ಅಂತ ಕೇಳಿದ್ರು. ಬಿ ಎಲ್ ಸಂತೋಷ್ ಅವರು ನಿನ್ನೆ ಸಭೆಯಲ್ಲಿ ಮಾತಾಡಿದ್ರು. ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಸಿಗ್ಬೋದಾ? ಮೀಟಿಂಗ್ನಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು, ಹೆಸರು ಹೇಳಿ ಯಾರ್ದಾರು ಮೇಲೆ ಆರೋಪಗಳನ್ನು ಮಾಡಿದ್ರ? ಇಂಥವರ ಕಾರಣಕ್ಕಾಗಿ ಇಂಥ ಕ್ಷೇತ್ರದಲ್ಲಿ ಸೋಲಾಗಿದೆ. ಜಿಲ್ಲಾಧ್ಯಕ್ಷರುಗಳ ಅಭಿಪ್ರಾಯ ಏನು? ಕೆಲವು ಜಿಲ್ಲೆಗಳಂತೂ ವಾಶ್ಔಟ್ ಆಗಿದ್ದಾವೆ. ಅಜಿತ್, ನಿನ್ನೆಯ ಸಭೆಯ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು, ಯಾಕೆಂದರೆ ಬಿಜೆಪಿಯ ಸೋಲಿನ ಆತ್ಮಾವಲೋಕನವನ್ನು ಮಾಡೋದಕ್ಕೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಇರಬಹುದು, ಬಿ ಎಲ್ ಸಂತೋಷ್ ಇವರೆಲ್ಲರೂ ಕೂಡ ಬಂದಿದ್ದರು. ತಾವು ಕೇಳ್ತಾ ಇದ್ರೆ ಇನ್ಸೈಡ್ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಮೊದಲನೇದಾಗಿ ಚಿಕ್ಕಮಗಳೂರು ಭಾಗದ ಒಂದು ವಿಚಾರವನ್ನು ತೆಗೆದುಕೊಳ್ಳೋಣ. ಚಿಕ್ಕಮಗಳೂರಲ್ಲಿ ಅಜಿತ್, ಮೂಡಿಗೆರೆಯಲ್ಲಿ MP ಕುಮಾರಸ್ವಾಮಿಗೆ ಟಿಕೆಟನ್ನು ಕೊಡಬಾರ್ದು ಎನ್ನುವಂಥ ಒಂದು ಪ್ರಯತ್ನವನ್ನು CT ರವಿ, MLC ಆಗಿರುವ ಪ್ರಾಣೇಶ್ ಅವರು ಮಾಡಿದ್ರು ಎನ್ನುವಂಥದ್ದು ಬಹಳ ಗುಟ್ಟಾಗಿ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಎನ್ನುವ ಓಪನ್ ಆಗೇ ಮಾಡಿದರು. ಅವ್ರಿಗೆ ಟಿಕೆಟನ್ನು ಕೊಡಬಾರ್ದು ಎನ್ನುವಂಥ ಒಂದು ಚರ್ಚೆ ಬಂದಾಗ ಮೊದಲ ಪಟ್ಟಿಯಲ್ಲಿ ಅಜಿತ್ ದೆಹಲಿಯಲ್ಲಿ ಅದು ಕ್ಲಿಯರ್ ಆಗಿತ್ತಂತೆ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ. ಆದರೆ ಯಾರ್ಯಾರ ಮೇಲೆ ಏನೇನು ಆರೋಪಗಳಿದೆ ಹೇಳುವಂಥ ಪ್ರಶ್ನೆಗಳು ಬಂದಾಗ ಅಮಿತ್ ಶಾ ಕೇಳಿದ್ರಂತೆ, ಅವ್ರದ್ದೇನು ಸಮಸ್ಯೆ ಇದೆ MP ಕುಮಾರಸ್ವಾಮಿ ಅವ್ರದ್ದೇನು ಸಮಸ್ಯೆ ಅಂತ. ಸಮಸ್ಯೆ ಏನು ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಆಗಲಿಲ್ಲ. ಆದರೆ 2ನೇ ಪಟ್ಟಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂಥ ಚರ್ಚೆ ಬಂದಾಗ 50-50 ಇಟ್ಕೊಂಡಂಥ MP ಕುಮಾರಸ್ವಾಮಿ ಅವರು ಟಿಕೆಟನ್ನು ತೆಗೆದು ಹಾಕಿದ್ರು, ಮೊದಲ ಪಟ್ಟಿಯಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು ಅನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ ಇರಲಿ. ಆದರೆ ಅವ್ರಿಗೆ ಕೊಡದೇ ಹೋಗಿರೋದ್ರಿಂದ ಆಗಿರುವಂಥ ಸಮಸ್ಯೆ ಏನು? ಒಂದು ಜೀವರಾಜ್ ಅವರು ಸೋತರು, CT ರವಿ ಅವರು ಸೋತರು, ಲಕ್ಷಾಂತರ ಜೀವನವನ್ನು ಹಾಳು ಮಾಡಿದ್ದೀರಿ ಅಂತ ಹೋಗ್ತಾ ಇದೆ ನೋಡಿ ಬ್ರೇಕಿಂಗ್ ಅಲ್ಲಿ. ಹಾಳು ಮಾಡಿದ್ದೀರಿ, ಅದು ಅಕಾರ ಹಕಾರ. ಎಸ್ ರವಿ,
ಅಜಿತ್ ಚಿಕ್ಕಮಗಳೂರಿನಲ್ಲಿ ಟಿಟಿ ರವಿ ಸೋಲದಕ್ಕಿರಬಹುದು ಅಥವಾ ಜೀವರಾಜ್ ಅವರ ಸೋಲದಕ್ಕೆ ಎಂಪಿ ಕುಮಾರಸ್ವಾಮಿ ಅವರು ಬೇರೆ ಪಾರ್ಟಿಗೆ ಹೋಗಿದ್ದು ಅಲ್ಲಿಯ ದಲಿತ ಮತಗಳು ಬೇಸರಗೊಂಡು ಇವರಿಗೆ ವಿರುದ್ಧವಾಗಿ ಮತ ಹಾಕಿದ್ದು ಅಜಿತ್ 203 ಮತಗಳ ಅಂತರದಲ್ಲಿ ಮಾತ್ರ ಜೀವರಾಜ್ ಅವರು ಸೋತಿದ್ದಾರೆ ಟಿಟಿ ರವಿ 7000 ಓಟ್ರಲ್ಲಿ ಸೋತಿರಬಹುದು ಆದರೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ರೆ ಅಲ್ಲಿ ಮೂರು ಕ್ಷೇತ್ರವನ್ನು ಗೆಲ್ಲಬಹುದಾಗಿತ್ತು ಅನ್ನುವಂತ ಚರ್ಚೆಯೂ ಕೂಡ ಸಭೆಯಲ್ಲಿ ಆಗಿದೆ ಅನ್ನುವಂತದ್ದು ಕೆಲವರ ಹೆಸರನ್ನು ಹೇಳಿದ್ರೆ ಸಿಟಿ ರವಿ ಅವರದ್ರ ಒಪ್ಪಿಕೊಳ್ಳುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಪಾರ್ಟಿಯಲ್ಲಿ ಅವರಿಗೆ ಟಿಕೆಟ್ ಅನ್ನು ಮಿಸ್ ಮಾಡುವಲ್ಲಿ ಸಿಟಿ ರವಿ ಅವರು ಪ್ರಮುಖ ಕಾರಣರಾಗಿದ್ದರು ಹಾಗಾಗಿ ಅವರು ಕೂಡ ಸೋತರು ಅನ್ನುವಂತ ಅಭಿಪ್ರಾಯವನ್ನು ಕೆಲವರು ಹೇಳಿದ್ದಾರೆ ಅನ್ನುವಂತದ್ದು ಮಾಹಿತಿ ಇನ್ನು ನೀವು ಅಜಿತ್ ಮಾಲೇಕಯ್ಯ ಗೊತ್ತೇದಾರ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಡಿ ಅವರ ಬದಲಿಗೆ ಅವರ ಸಹೋದರರ ಚಿಕ್ಕಪ್ಪನ ಮಗ ಇರಬೇಕು ನಿತಿನ್ ಗೊತ್ತೇದಾರ್ ಗೆ ಟಿಕೆಟ್ ಅನ್ನು ಕೊಡಿ ಹೇಳುವಂತ ಬೇಡಿಕೆಯನ್ನು ಅಲ್ಲಿಯ ಸ್ಥಳೀಯರು ಕೊನೆಯ ತನಕವೂ ಮಾಡಿದ್ರು ಅವರು ಪಕ್ಷೇತರವಾಗಿ ನಿಂತು ಮಾಲೇಕಯ್ಯ ಗೊತ್ತೇದಾರ್ ಎಷ್ಟು ಮತವನ್ನು ತೆಗೆದುಕೊಂಡಿದ್ರು ಅಷ್ಟೇ ಮತವನ್ನು ಇವರು ಕೂಡ ತೆಗೆದುಕೊಂಡಿದ್ದಾರೆ ಅಂದ್ರೆ ಬಿಜೆಪಿ ಟಿಕೆಟ್ ಅನ್ನು ಕೊಡುವಲ್ಲಿ ಎಡವಿತ್ತು ಹೇಳುವ ಕಾರಣ ಮತ್ತು ಈ ಉದಾಹರಣೆಯೂ ಕೂಡ ನಿನ್ನೆ ಎಲ್ಲ ಸಭೆಯಲ್ಲಿ ಚರ್ಚೆ ಆಗಿದವೆ ಅದರಲ್ಲಿ ಬಹಳ ಪ್ರಮುಖವಾದ ಅಜಿತ್ ಬಿಜೆಪಿ ಅನೇಕ ಪ್ರಯೋಗಗಳನ್ನು ಮಾಡುವಂತ ಸಂದರ್ಭದಲ್ಲಿ ಗೆಲ್ಲುವಂತ ಕ್ಷೇತ್ರದಲ್ಲಿಯೂ ಕೂಡ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಅವರು ಬೇರೆ ಬೇರೆ ಪಾರ್ಟಿಗೆ ಹೋಗುವಂತೆ ಬಂಡಾಯ ಹೇಳುವಂತೆ ಆಯಿತು ಅನ್ನುವಂಥದ್ದು ಬಿಜೆಪಿಯಲ್ಲಿ ಬಹಳ ಗಂಭೀರವಾಗಿ ನಿನ್ನೆ ಚರ್ಚೆ ಆಗಿದೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಕೊಡಬಾರದಾಗಿತ್ತು ಅನ್ನುವಂಥ ಹೆಸರುಗಳನ್ನು ಏನು ಪ್ರಸ್ತಾಪ ಮಾಡದೆ ಹೋಗಿದ್ರು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ಕೊಡದ ಕಾರಣ ಅದು ಅಕ್ಕಪಕ್ಕದ ಕ್ಷೇತ್ರದ ಮೇಲೆ ಪರಿಣಾಮವನ್ನು ಬೀರ್ತು ಅದೇ ರೀತಿ ಅಜಿತ್ ಕಾಶಪುರ ಈಗ ಏನು ಈ ಮೊನ್ನೆ ಹೋರಾಟದಲ್ಲಿ ಪಂಚಮಸಾಲಿ ಹೋರಾಟದಲ್ಲಿ ಭಾಗಿಯಾಗಿದ್ರು ಕಾಶಪುರ ಅವರ ಕ್ಷೇತ್ರದಲ್ಲಿ ಅವರು ಗೆಲ್ಲೋದಕ್ಕೆ ಸ್ವತಃ ಲಕ್ಷ್ಮಣ ಸವದಿ ಅವರು ಅಲ್ಲಿ ಕಾಂಗ್ರೆಸ್ ವಿಜಯಾನಂದ ಕಾಶಪುರ ಹುನಗುಂದ ನೀವು ಹೇಳೋದು ಹಾ ಎಸ್ ಎಸ್ ಹುನಗುಂದ ವಿಜಯಾನಂದ ಕಾಶಪ್ಪನವರು ಅವರು ಅಲ್ಲಿ ಗಾಣಿಗ ಮತಗಳು ಜಾಸ್ತಿ ಇದ್ದಾವೆ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಗೆ ಹೋಗಿದ್ದರಿಂದ ಅವ್ರು ಗೆಲುವಾಯಿತು ಇಲ್ಲಾದ್ರೆ ಅವ್ರು ಗೆಲ್ತಾ ಇರಲಿಲ್ಲ ಅನ್ನುವಂತ ಮಾತುಗಳನ್ನು ಸ್ವತಃ ಕಾಂಗ್ರೆಸ್ಸಿಗರೇ ಮಾತಾಡ್ತಾ ಇದ್ದಾರೆ ಅದು ವಾಸ್ತವ ಕೂಡ ಹೌದು ಅನ್ನುವಂಥದ್ದು ಈಗ ಬಿಜೆಪಿಗೆ ಅರ್ಥ ಆಗಿದೆ ಬಹಳ ವಿಷಯ ಇಂಟ್ರೆಸ್ಟಿಂಗ್ ಇರುವ ವಿಷಯ ಅಂದರೆ ಅಜಿತ್ ಯಾಕೆ ಅವ್ರ ಮನೆಯವ್ರಿಗೆ ಟಿಕೆಟ್ ಕೊಡ್ತೀರಿ ಈಗಿದ್ದವರಿಗೆ ಟಿಕೆಟ್ಗಳನ್ನು ಕೊಡಿ ಹೇಳುವಂಥ ಚರ್ಚೆಯನ್ನು ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಭೆಯಲ್ಲಿ ಮಾಡಿದ್ರು ಅನ್ನುವಂಥದ್ದು ಮಾಹಿತಿ ನಿಮ್ಮ ಲಾಜಿಕ್ ನಮಗೆ ಅರ್ಥ ಆಗ್ತಾ ಇಲ್ಲ ಇದು ಜನಗಳಿಗೆ ಹೇಗೆ ಅರ್ಥ ಆಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಉತ್ತರ ಕೂಡ ಇರಲಿಲ್ಲ ಹೈಕಮಾಂಡ್ ನಾಯಕರದ್ದು ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲವಂತ ದೆಹಲಿಯಲ್ಲಿ ಆದಾಗ ಅನೇಕ ಬಾರಿ 4-5 ದಿನಗಳ ಕಾಲ ಚರ್ಚೆಯಾಗಿ ಬಸವರಾಜ ಬೊಮ್ಮಾಯಿ ಇನ್ನು ನಾನು ಇರೋದಿಲ್ಲಪ್ಪ ನಾನು ಬೆಂಗಳೂರು ಕಡೆ ಹೊರಡ್ತೀನಿ ಹೇಳುವಂಥ ಮಾತುಗಳನ್ನು ಹೇಳಿ ಬಂದಿದ್ದಾರೆ ಅನ್ನುವಂಥ ನಮಗೆ ಇಂಟರ್ನಲ್ಲಿ ಸಿಕ್ಕಿರುವಂಥ ಮಾಹಿತಿ ಅಜಿತ್ ಅಂದರೆ ಬಿಜೆಪಿ ಯಾವ ರೀತಿ ಟಿಕೆಟನ್ನು ಹಂಚಿಕೆ ಮಾಡಿತ್ತು ಬಿಜೆಪಿ ಟಿಕೆಟನ್ನು ಹಂಚಿಕೆ ಮಾಡುವಾಗ ಸ್ವತಃ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಬಿ ಎಸ್ ಯಡಿಯೂರಪ್ಪನವರು ಇರ್ಬೋದು ಅನೇಕರಿಗೆ ಅದು ಇಷ್ಟ ಇರಲಿಲ್ಲ ಅದರ ಅರ್ಥ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರೇ ಮಾಡಿದ್ದಾರೆ ಅನ್ನುವಂಥದ್ದಲ್ಲ ಇದು ಸಂಘಟನೆ ತೆಗೆದುಕೊಂಡ ಜವಾಬ್ದಾರಿ ಅಜಿತ್ ಬಹಳ ಇನ್ನೊಂದು ಚಿತ್ತಾಪುರದಲ್ಲಿ ಮಣಿಕಂಠ ರಾಥೋಡ್ಗೆ ಟಿಕೆಟನ್ನು ಕೊಡಬೇಡಿ ಹೇಳುವಂಥ ಒಂದು ಮನವಿಯನ್ನು ಅದು ಮನವಿಯನ್ನು ಸ್ವತಃ ಅವತ್ತು ಕೋರ್ ಕಮಿಟಿ ಸಭೆಯಲ್ಲಿದ್ದಂಥ ಲಕ್ಷ್ಮಣ ಸವದಿ ಆದ್ಯ ಅನೇಕರು ಮಾಡಿದ್ರಂತೆ ಆಗ ಇದರ ಉಸ್ತುವಾರಿ ಅವರು ಹೇಳಿದ್ರಂತೆ ಇಲ್ಲ ಅವನು ಮನೆ ನುಗ್ಗಿ ಅಂದರೆ ಮನೆ ನುಗ್ಗಿ ಅವನು ಕೆಲಸ ಮಾಡ್ತಾನೆ ಅಂತ ಅವನು ಸ್ವಲ್ಪ ರೆಬಲ್ ಇದ್ದಾನೆ ಅವನಿಗೆ ಟಿಕೆಟ್ ಕೊಡೋಣ ಅಂತ ಇಲ್ಲ ಮೇಲ್ವರ್ಗದವರು ಅಥವಾ ಸ್ವಲ್ಪ ಫಾರ್ವರ್ಡ್ ಕಮ್ಯುನಿಟಿಯವರು ಆ ಮಣಿಕಂಠ ರಾಥೋಡ್ ವಿರುದ್ಧವಾಗಿದ್ದಾರೆ ಅರವಿಂದ್ ಚವ್ಹಾಣ್ ಟಿಕೆಟನ್ನು ಕೊಡಿ ಹೇಳಿದಾಗ ಇಲ್ಲ ಇಲ್ಲ ಅವ್ರಿಗೆ ಕೊಡಬಾರ್ದು ಅಂತ ಧರ್ಮೇಂದ್ರ ಪ್ರಧಾನ್ ಅವ್ರ ಹೆಸರನ್ನು ಫೈನಲ್ ಮಾಡಿದ್ರಂತೆ ಅಂದರೆ ಬಿಜೆಪಿ ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳ ಉದಾಹರಣೆಗಳನ್ನು ನಾನು ಕೊಡ್ತಾ ಇದ್ದೀನಿ ಇಲ್ಲವಾಗಿದ್ದಿದ್ರೆ ಅಜಿತ್ ಅಲ್ಲಿ ಅರವಿಂದ್ ಚವ್ಹಾಣ್ ನಂತರದಲ್ಲಿ ಕಾಂಗ್ರೆಸ್ಗೆ ಹೋದರು ಅಲ್ಲಿ ಪ್ರಿಯಾಂಕಾ ಖರ್ಗೆ ಗೆಲುವನ್ನು ಕಂಡರು ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರ್ತು ಇಡೀ ಅಜಿತ್ ಚುನಾವಣೆ ಮುಗಿಯೋ ತನಕ ರೌಡಿಗೆ ನೀವು ಟಿಕೆಟ್ ಕೊಟ್ಟಿದ್ರಿ ರೌಡಿಗೆ ಟಿಕೆಟ್ ಕೊಟ್ಟಿದ್ರಿ ಹೇಳುವಂಥ ಆರೋಪಗಳನ್ನು ಕಾಂಗ್ರೆಸ್ ಮೇಲಿಂದ ಮೇಲೆ ಮಾಡ್ತು ನರೇಂದ್ರ ಮೋದಿ ಹೋಗಿ ಪ್ರಚಾರ ಮಾಡದೇ ಇರೋ ಪರಿಸ್ಥಿತಿ ಆಯ್ತಲ್ಲ ಅಲ್ಲಿ ಹೌದು ಅಜಿತ್ ಅಲ್ಲಿ ನರೇಂದ್ರ ಮೋದಿ ಅವರು ಹೋಗಿ ಪ್ರಚಾರವನ್ನು ಮಾಡೋದಕ್ಕಾಗಲಿಲ್ಲ ಪತ್ರಕರ್ತರು ಪ್ರತಿ ಬಾರಿಯೂ ಕೂಡ 28 ವರ್ಷದ ವ್ಯಕ್ತಿ ಮೇಲೆ 46 ಕೇಸುಗಳಿದ್ದಾವೆ ಈ ರೀತಿಯ ಪ್ರಶ್ನೆಗಳನ್ನು ಮಾಡ್ತಾ ಅಜಿತ್ ಕಾಂಗ್ರೆಸ್ ಯಾವ ರೀತಿಯ ಒಂದು ಬಿಜೆಪಿ ಮೇಲೆ ಆರೋಪವನ್ನು ಮಾಡ್ತೋ ಅದಕ್ಕೆ ಇವರು ಬಿಜೆಪಿಗೆ ಉತ್ತರವನ್ನು ಕೊಡೋದಕ್ಕೆ ಸಮಯಾವಕಾಶವನ್ನು ಮಾಡಿದ್ರು ಇನ್ನು ಪ್ರಮುಖವಾಗಿ ಅಜಿತ್ ಫ್ರೀ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಎಷ್ಟು ಆರೋಪವನ್ನು ಕಾಂಗ್ರೆಸ್ ಎಷ್ಟು ಪ್ರಬಲವಾಗಿ ಅದನ್ನು ಜನರ ಮಧ್ಯೆ ತೆಗೆದುಕೊಂಡು ಹೋಯಿತು ಹೇಳೋದು ಎಷ್ಟು ಮುಖ್ಯವೋ ಅದೇ ರೀತಿ ಬಿಜೆಪಿ ಪ್ರತಿ ಸಭೆಯಲ್ಲಿ ಪ್ರತಿ ಭಾಷಣದಲ್ಲಿ ಆ ಫ್ರೀ ಯೋಜನೆಗಳ ಬಗ್ಗೆ ಮಾತಾಡ್ತು ಬಿಜೆಪಿ ಕಾಂಗ್ರೆಸ್ ಅದರ ಟೀಕೆ ಮಾಡ್ತು ಕಾಂಗ್ರೆಸ್ ಅದರ ಬಗ್ಗೆ ಪ್ರಚಾರವನ್ನು ಮಾಡಿದ್ರೆ ಬಿಜೆಪಿ ಅಪಪ್ರಚಾರವನ್ನು ಮಾಡ್ತು ಪ್ರಚಾರ ಅಪಪ್ರಚಾರ ಜನರಿಗೆ ವಿಷಯ ಹೋಗಿ ತಲುಪಿತು ಫೈನಲಿ ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇಷ್ಟು ಕೊಡ್ತಾರೆ ಅಂತ ಅದು ಗ್ರಾಮೀಣ ಭಾಗದ ಮಹಿಳೆಯರಿಗಿರ್ಬೋದು ಅದನ್ನೆಲ್ಲರೂ ಕೂಡ ಒಪ್ಕೊಂಡ್ರು ಹೇಳುವಂಥದ್ದು ಬಿಜೆಪಿ ಕೂಡ ಈಗ ಮನಗಂಡಿದೆ ಅದು ಕೊಡ್ತಾರೋ ಬಿಡ್ತಾರೋ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಗುತ್ತೆ ಗೊತ್ತಿಲ್ಲ ಆದರೆ ಚುನಾವಣೆ ಗೆಲ್ಲೋದಕ್ಕೆ ಒಂದು ಪ್ರಮುಖವಾದ ಕಾರಣ ಈ ಒಂದು ಫ್ರೀ ಯೋಜನೆಗಳನ್ನು ಕೊಟ್ಟಿರುವುದಂತ ಹೇಳೋದು ಬಿಜೆಪಿ ಈಗ ಅಂದ್ಕೊಂಡಿದೆ ಮತ್ತು ಆ ರೀತಿಯ ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗಿದ್ದಾವೆ ಈ ಒಂದು ಪ್ರಮುಖವಾದ ಕಾರಣವೇ ನಮ್ಮ ಸೋಲಿಗೆ ಬಹಳ ದೊಡ್ಡ ಅಂಶ ಆಯಿತು ಹೇಳುವಂಥದ್ದು ಹಾಗೆಯೇ ಅಜಿತ್ ಶಾಸಕರ ಮೇಲೆ ಅನೇಕ ಶಾಸಕರು ಅಜಿತ್ ಇದು ಬಹುಶಃ ಓಪನ್ ಆಗಿ ಹೇಳ್ಬೋದು ಅನ್ಸುತ್ತೆ ಯಾವುದೇ ಒಂದು ಡಿ ದರ್ಜೆ ನೌಕರರನ್ನು ಕೂಡ ಕೆಲಸ ಕೊಡಿ ಅಂತ ಕೇಳ್ತಾ ಹೋದಾಗ ಅಲ್ಲಿ ಶಾಸಕರುಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋಂಥ ಆರೋಪಗಳನ್ನು ಮಾಡ್ತಾ ಇದ್ರು
ಅಲ್ಲಿ ಕಾರ್ಯಕರ್ತರು ಸ್ಪಂದಿಸ್ತಾ ಇಲ್ಲ. ಸಣ್ಣ ಪುಟ್ಟ ಏನಾದರೂ ಕಾಂಟ್ರಾಕ್ಟ್ಗಳು ಬಂದ್ರೆ ಅಜಿತ್ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳು ಕೂಡ ಕಾರ್ಯಕರ್ತರು ಕೊಡ್ತಾ ಇಲ್ಲ ಅಂತ ನೋವುಗಳನ್ನು ಕಾರ್ಯಕರ್ತರು ಹೇಳ್ತಾ ಇದ್ರು ಪಾರ್ಟಿಯಲ್ಲಿ. ಕೆಲವು ಶಾಸಕರು ಹೇಳಿದ್ರಂತೆ ಬಿಜೆಪಿ ಅವರಿಗೆ ಆರ್ಎಸ್ಎಸ್ ನವರಿಗೆಲ್ಲ ಕೊಡಬೇಡಿ ಕಮಿಷನ್ ಕೊಡೋದಿಲ್ಲ ಅವರು ಅಂತ ಕೆಲವು ಕಾರ್ಯಕರ್ತರು ಹೇಳ್ಕೊಂಡಿದ್ದೆ ಅದನ್ನ. ಅಲ್ಲ ಅಜಿತ್ ಈಗ ಕಮಿಷನ್ ಇಲ್ವೇ ಇಲ್ವಲ್ಲ ತೋತ್ರಲ್ಲ ಅಂತಂತವರಲ್ಲ ಅನೇಕರು ಈಗ ವಿಸ್ತಾರಕರ ಅಜಿತ್ ಸಭೆಯಲ್ಲಿಯೂ ಕೂಡ ಅನೇಕರು ಬಂದು ನಮ್ಮ ಜೊತೆ ಅದನ್ನೇ ಹೇಳ್ತಾ ಇದ್ರು. ನಮ್ಗೆ ಎಷ್ಟು ಬೇಸರ ಆಗಿತ್ತು ಕಾರ್ಯಕರ್ತರ ಮೇಲೆ ಬೇಸರ ಆಗಿತ್ತು ಅಂದರೆ ಒಂದು ಯಾವುದಕ್ಕೂ ಕೂಡ ಸಹಕಾರ ಕೊಡ್ತಾ ಇರಲಿಲ್ಲ. ತುಂಬ ಏನಾದರೂ ಕೆಲಸ ಹಿಡ್ಕೊಂಡು ಹೋದ್ರೆ ನೋಡ್ರಪ್ಪ ನಾವು ಭ್ರಷ್ಟಾಚಾರದ ವಿರುದ್ಧ ನಾವು ಕೆಲಸ ಮಾಡೋರು ನಮಗಿದ್ದನ್ನೆಲ್ಲ ಮಾತಾಡಬೇಡಿ ಅಂದರೆ ಅಜಿತ್ ಭಾಷಣಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ತಾ ಇದ್ರು. ಅದು ಒಳಗೊಂದೊಳಗೆ ಬೇರೆ ಬೇರೆ ಆಗ್ತಾ ಇದ್ವಿ ಅನ್ನುವಂಥ ಆರೋಪಗಳನ್ನು ಸ್ವತಃ ಕಾರ್ಯಕರ್ತರು ಮಾಡ್ತಾ ಇದ್ರು. ಜೊತೆಗೆ ಅಜಿತ್ ಶಾಸಕರು ಒಂದು ಕಡೆ ಆದರೆ ಏನು ಬಿಜೆಪಿ ಒಳಮೀಸಲಾತಿ ಅಂತಂತು ಅಜಿತ್ ಇದು ಬಹಳ ಮಹತ್ವದ ವಿಷಯ. ಒಳಮೀಸಲಾತಿಯನ್ನು ತಂದಾಗ ಅಜಿತ್ ಇದನ್ನು ಯಡಿಯೂರಪ್ಪನವರು ಬೇಡ ಅಂತ ಹೇಳಿದ್ರು ಅನ್ನುವಂಥ ನಮಗಿರುವ ಮಾಹಿತಿ. ಅದನ್ನು ಮಾಡೋದಕ್ಕೆ ಹೋದರೆ ನಮಗೆ ಒಳಹೊಡೆತ ಬೀಳ್ತವೆ, ಅದರಿಂದ ಲಂಬಾಣಿ ಸಮುದಾಯದ ದೂರ ಹೋಗ್ತಾರೆ, ಅದು ನಮಗೆ ಪಾರ್ಟಿಯ ಮೇಲೆ ಚುನಾವಣೆ ಮೇಲೆ ದೊಡ್ಡ ಪರಿಣಾಮ ಬೀರ್ತವೆ ಅನ್ನುವಂಥ ಮಾತನ್ನು ಸ್ವತಃ ಯಡಿಯೂರಪ್ಪನವರು ಹೇಳಿದ್ರಂತೆ. ಇದನ್ನು ಅನೇಕ ಬಿಜೆಪಿ ಹಿರಿಯ ನಾಯಕರುಗಳು ನಮ್ಮ ಕ್ಯಾಮರಾ ಹಿಂದುಗಡೆ ಹೇಳಿದ್ದಾರೆ, ಯಡಿಯೂರಪ್ಪನವ್ರು ಬೇಡ ಅಂದರೂ ಕೂಡ ಮಾಡಿದ್ರು ಅನ್ನುವಂಥದ್ದು. ಅದು ಬೇಕು ಅಂತ ಹೇಳಿದ್ರು ಬೇಡ ಅಂತ ಹೇಳಿದ್ರು ಅಂತ ಇಂಪಾರ್ಟೆಂಟ್ ಅಲ್ಲ. ಆದರೆ ಅಜಿತ್ ಒಳ ಮೀಸಲಾತಿಯನ್ನು ತಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಅದರ ಜನರಿಗೆ ತಲುಪಿಸಲು ವಿಫಲ ಆಯಿತು. ಅಜಿತ್ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದ್ರೆ ಚೆನ್ನಾಗಿರುತ್ತೋ ಅಂತ ಅನ್ಸುತ್ತೆ. ಬಿಜೆಪಿ ಒಂದು ಮ್ಯಾಂಗೋವನ್ನು ತಂದಿಟ್ಬಿಟ್ಟು ಟೇಬಲ್ ಮೇಲೆ ಇಲ್ಲಿ ನಾವು ಮ್ಯಾಂಗೋ ಇಟ್ಟಿದ್ದೀವಿ ಅಂತ ಹೇಳ್ತು. ಆ ಮ್ಯಾಂಗೋ ಬಾಕ್ಸ್ ಒಳಗಡೆ ಇರೋದು ಒಳಗೆ ಚೆನ್ನಾಗಿರೋ ಮ್ಯಾಂಗೋನೋ ಕೊಳ್ತಿರೋ ಮ್ಯಾಂಗೋನೋ ಜನಗಳಿಗೆ ರೀಚ್ ಆಗಲಿಲ್ಲ, ಅದ್ರ ಬಗ್ಗೆ ಅರ್ಥವೇ ಆಗಲಿಲ್ಲ. ಅಂದರೆ ಇಂಥ ಪ್ರಮುಖ ಯೋಜನೆಗಳನ್ನು ತರುವಾಗ ಅಥವಾ ಇಂಥ ಪ್ರಮುಖ ಕಾನೂನುಗಳನ್ನು ತರುವಾಗ ಅಜಿತ್ ಒಂದು ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ತಂದಾಗ ಸಹಜವಾಗಿ ಜನಗಳಿಗೆ ಅರ್ಥ ಆಗ್ತಾ ಇತ್ತು ಅದು ಸರಿಯೋ ತಪ್ಪೋ, ಇಂಥ ಯೋಜನೆಯಿಂದ ನಮ್ಗೆ ಎಷ್ಟು ಲಾಭ ಇದೆ, ಯಾರ್ಯಾರಿಗೆ ಅನ್ಯಾಯ ಆಗ್ತಿತ್ತು, ಅದರಿಂದ ನಮಗೆ ನ್ಯಾಯ ಸಿಕ್ಕಿದೆ. ಇದಕ್ಕೆ ಅಜಿತ್ ಯಾವುದೂ ಇಲ್ಲ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಘೋಷಣೆ ಮಾಡಿದ್ರು, ಅದು ಕಾಯ್ದೆಯಾಗಿ ಜನರಿಗೆ ಅದರ ಲಾಭ ಸಿಗೋದ್ರೊಳಗಡೆ ಚುನಾವಣೆ ಬಂತು. ಅದರಲ್ಲಿ ಲಂಬಾಣಿ ಸಮುದಾಯದವರು ಸಾಕಷ್ಟು ಕೋಪ ಮಾಡಿಕೊಂಡ್ರು. ಅಜಿತ್ ಹೇಳ್ತಾ ಇದ್ರು ಕೆಲವು ಕ್ಷೇತ್ರದಲ್ಲಿ ಲಂಬಾಣಿ ಸಮುದಾಯ ಇರುವಂಥ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿಗೆ ಕ್ಷೇತ್ರ ಒಳಗಡೆ ಕೂಡ ಹೋಗಕ್ಕೆ ಬಿಡ್ತಾ ಇರಲಿಲ್ಲವಂತೆ. ಅಂದರೆ ಆ ರೀತಿಯ ವಿರೋಧವು ಕೂಡ ಸ್ಥಳೀಯ ಮಟ್ಟದಲ್ಲಿ ಬಂತು. ಪಿ ರಾಜೀವ್ ಅಂತ ಅವರು ಸೋತರು ಅಜಿತ್, ಹಾಗೆಯೇ ಗೋವಿಂದ ಕಾರಜೋಳರು ಸೋತರು, ಶ್ರೀರಾಮುಲು ಸೋತರು, ರಾಜುಗೌಡ ನಾಯಕ್ ಸೋತರು, ಇವರೆಲ್ಲರೂ ಕೂಡ ಸೋತಿರುವಂಥದ್ದು ಇಂಥದ್ದೊಂದು ಕಾರಣ ಕೇಳುವಂಥ ಒಂದು ಆತ್ಮಾವಲೋಕನ ಕೂಡ. ಈಗ ಕಾರಣಗಳ ಗೊತ್ತಾದ್ವಿ, ಈ ಐದು ಕಾರಣಗಳಿಗಾಗಿ ನಮಗೆ ಇಂಥದ್ದೊಂದು ಹೀನಾಯ ಸೋಲಾಗಿದೆ ಅಂತ, ವಾಟ್ ನೆಕ್ಸ್ಟ್, ಮುಂದೇನು ಮಾಡ್ತಾರಂತೆ ಅಜಿತ್? ಈಗ ಸಂತೋಷ್ ಬಿ ಎಲ್ ಸಂತೋಷ್ ಮಾತಾಡಿದ್ದನ್ನು ಕೂಡ ತಾವು ಹೇಳ್ತಾ ಇದ್ರಿ. ಬಿ ಎಲ್ ಸಂತೋಷ್ ಅವರು ಪರೋಕ್ಷವಾಗಿ ಯಾರಿಗೆ ಟಾಂಗನ್ನು ಕೊಟ್ಟಿರಬಹುದು ಹೇಳುವುದು ಜನಕ್ಕೆ ಬಹುಶಃ ಅರ್ಥ ಆಗಿರುತ್ತೆ. ನಾವು 2013ರಲ್ಲಿ ಈ ರೀತಿ ಸಮಸ್ಯೆ ಆದಾಗಲೇ ನಾವು ಭಯ ಬಿಟ್ಟಿಲ್ಲ, 40 ಸ್ಥಾನ ಬಂದಿತ್ತು, ಈಗ 65 ಬಂದಿದೆ, ಎಲ್ಲರೂ ಇದ್ದು 65 ಸ್ಥಾನ ಬಂದಿದೆ. ನಾವು ಇದಕ್ಕೆ ಲೋಕಸಭೆಯಲ್ಲಿ ಉತ್ತರವನ್ನು ಕೊಡೋಣ ಹೇಳುವಂಥ ಒಂದು ಭರವಸೆಯ ಮಾತುಗಳನ್ನು, ಗಟ್ಟಿಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರ ಅರ್ಥ ಪಾರ್ಟಿ ವಲಯದಲ್ಲಿ ಅನೇಕರು ಒಳಹೊಡೆತವನ್ನು ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಹೇಳುವಂಥ ಮಾತುಗಳನ್ನು ಯಾರ ಹೆಸರನ್ನು ಕೂಡ ಹೇಳದೇ ಬಿ ಎಲ್ ಸಂತೋಷ್ ಅವರು ನಿನ್ನೆ ಸಭೆಯಲ್ಲಿ ಒಂದು ಪರೋಕ್ಷ ಮಾತುಗಳನ್ನು ಹೇಳಿದ್ದಾರೆ. ಮುಂದಿರುವಂಥ ಅಜಿತ್ ಈಗ ಬರ್ತಾ ಇರುವಂಥ ಚರ್ಚೆ ವಿಪಕ್ಷ ನಾಯಕರನ್ನಾಗಿ ಯಾರನ್ನು ಮಾಡಬೇಕು, ಜೊತೆಗೆ ರಾಜ್ಯಾಧ್ಯಕ್ಷನಾಗಿ ಯಾರನ್ನು ಮಾಡಬೇಕು ಅನ್ನುವಂಥದ್ದು. ಈಗ ಬರ್ತಿರುವಂಥ ಒಂದು ವರ್ತಮಾನ ಅಜಿತ್, ಅದು ಸತ್ಯ ಆಗತ್ತೋ ಸುಳ್ಳಾಗತ್ತೋ ಗೊತ್ತಿಲ್ಲ, ಆರ್ ಅಶೋಕ್ ಅವರನ್ನು ಕೂಡ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಒಂದು ಹೆಸರು ಬರ್ತಾ ಇದೆ ಅನ್ನುವಂಥದ್ದು ಮಾಹಿತಿ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿರೋದ್ರಿಂದ ಒಕ್ಕಲಿಗ ಸಮುದಾಯದವರಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಜೆಪಿಯಲ್ಲಿ ಕೊಟ್ಟು ವಿಪಕ್ಷದ ನಾಯಕರನ್ನಾಗಿ ಯತ್ನಾಳ್ ಅಜಿತ್ ಯತ್ನಾಳ್ ಅವರು ಬಹುಶಃ ಆಗ್ಬೋದು ಅಂತ ಅನ್ಸುತ್ತೆ. ಈಗಿನ ಸದ್ಯದ ಮಾಹಿತಿಯ ಪ್ರಕಾರ ಯತ್ನಾಳ್ ಅವರ ಹೆಸರು ಬಹಳ ಪ್ರಬಲವಾಗಿದೆ. ಒಂದು ಹಂತದಲ್ಲಿ ಕೇಂದ್ರ ನಾಯಕರು ಕೂಡ ಅದರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಎರಡು ಪ್ರಬಲ ಸಮುದಾಯದವರಿಗೆ ಕೊಡ್ಲಿಕ್ಕಿಲ್ಲ ಅಂತ, ಒಂದು ಕಡೆ ಒಕ್ಕಲಿಗರು ಇನ್ನೊಂದು ಕಡೆ ಲಿಂಗಾಯತರು, ಒಕ್ಕಲಿಗರು ಅಥವಾ ಲಿಂಗಾಯತರನ್ನ ಒಂದು ಸ್ಥಾನಕ್ಕೆ ಪರಿಗಣಿಸಿ ಹಿಂದುಳಿದ ದಲಿತ ಅಥವಾ ಎಸ್ ಟಿ ಇನ್ನೊಂದು ಸ್ಥಾನಕ್ಕೆ ಪರಿಗಣಿಸಬಹುದು ಅಂತ ನನ್ನ ಅಂದಾಜು. ಅಲ್ಲ ಅಜಿತ್ ಹೌದು, ಆದರೆ ಈಗ ಆ ರೀತಿಯ ಮುಖಗಳು ಯಾವುದಿದೆ ಹೇಳುವುದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ಗೋವಿಂದ ಕಾರಜೋಳ ಇದ್ರು, ಅವರು ಸೋತಿದ್ದಾರೆ. ಅಜಿತ್ ಶ್ರೀರಾಮುಲು ಇದ್ರು, ಬಹಳ ಪರಿಚಯಸ್ಥ ಮುಖ ರಾಜ್ಯಕ್ಕೆ, ಅವರು ಸೋತಿದ್ದಾರೆ. ಈಗ ಯಂಗ್ ಈ ಸೆಕೆಂಡ್ ಲೈನ್ ಲೀಡರ್ ಅಂತ ಬಂದಾಗ ನೀವು ರಾಜುಗೌಡ ಅಂತ ನಾಯಕ ಅವ್ರಿಗೆ ಏನಾದರೂ ಒಂದು ಅವಕಾಶ ಕೊಡ್ಬೋದು ಅಂತ ನೀವು ಯೋಚನೆ ಮಾಡುವಾಗ ಅವರೇ ಸೋತಿದ್ದಾರೆ. ಅಂದರೆ ಬಿ ಜೆ ಪಿಯಲ್ಲಿ ಇರುವಂಥ ಪ್ರಬಲ ಮುಖಗಳು, ಅದು ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರು, ದಲಿತಕ್ಕೆ ಸೇರಿದವರು ಇರ್ಬೋದು, ಒ ಬಿ ಸಿ ಸೇರಿದಂಥ ಸಮುದಾಯದವರು ಇರ್ಬೋದು, ಇವರೆಲ್ಲ ಸೋತಿದ್ದಾರೆ. ಅಜಿತ್ ಈಗಿರುವಂಥ ಆಪ್ಷನ್ ಯಾರು? 4 ಜನ ವಿಧಾನಸಭೆಯಲ್ಲಿ ನಿಂತು ಮಾತಾಡುವಾಗ ವಿಪಕ್ಷಗಳು ಕೂಡ ಕೇಳಿಸ್ಕೊಳ್ಳುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಯತ್ನಾಳ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಅಶೋಕ್ ಇರ್ಬೋದು, ಇಂಥದ್ದೇ 4 ಜನ ಇದ್ದಾರೆ. ಅನೇಕರು ಅಜಿತ್ ಮೊದಲ ಬಾರಿ ಗೆದ್ದವರಂಥವರಾಗಿದ್ದಾರೆ. ಹಾಗಾಗಿ ಬಿ ಜೆ ಪಿ ಈ ಬಾರಿ ವಿಪಕ್ಷ ಸ್ಥಾನವನ್ನು ಯತ್ನಾಳ್ ಅವರಿಗೆ ನೀಡಿ
ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಒಕ್ಕಲಿಗರಿಗೆ ಕೊಟ್ಟರೆ ಹೇಗೆ ಹೇಳುವಂತ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು. ನಾನು ಹೆಸರನ್ನೇ ಹೇಳದೆ ಅಶೋಕ್ ಅವರ ಹೆಸರು ಕೂಡ ಚರ್ಚೆಯಲ್ಲಿ ಇದೆ ಅನ್ನುವಂಥದ್ದು. ಅದು ಯಾವ ತೀರ್ಮಾನವನ್ನು ಮಾಡ್ತಾರೆ ಇನ್ನು ಕಾದು ನೋಡಬೇಕು. ಆದರೆ ಅಜಿತ್ ನಾಳೆ ನಾಡಿದ್ರೊಳಗಡೆ ಶಾಸಕಾಂಗ ಪಕ್ಷದ ಸಭೆ ಆಗಬಹುದು. ಆ ಸಭೆಯಲ್ಲಿ ಒಂದು ಅಂತಿಮ ನಿರ್ಣಯವನ್ನು ಕೈಗೊಂಡು ಹೈಕಮಾಂಡ್ ಯಾವ ತೀರ್ಮಾನ ಮಾಡ್ತಳೋದನ್ನು ಕಾದು ನೋಡಬೇಕಿದೆ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಅಜಿತ್, ಲೋಕಸಭಾ ಚುನಾವಣೆ 7-8 ತಿಂಗಳುಗಳು ಇದ್ದಾವೆ. ಇಲ್ಲಿ ಸೋತಂತ ಅದು ಸಿಟಿ ರವಿ ಇರಬಹುದು, ಬಟ್ ತುಂಬಾ ಬೇಗ ಈ ವಿಚಾರವನ್ನು ಹೇಳ್ತಾ ಇದೀವಿ ಅಂತ ಅನ್ಸಬಹುದು. ಆದರೆ ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಿಟಿ ರವಿ ಅಂತವರನ್ನ, ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅಂತವರನ್ನ, ಹಾಗೇನೇ ಯಾರೆಲ್ಲ ಪ್ರಬಲರು ಸೋತಿದ್ದಾರೆ ಅವರನ್ನು ಲೋಕಸಭೆಗೆ ಕಳಿಸಬೇಕು ಅನ್ನುವಂತ ಚರ್ಚೆಯೂ ಕೂಡ ಪಾರ್ಟಿ ಲೆವೆಲ್ನಲ್ಲಿ ಮತ್ತು ಕಾರ್ಯಕರ್ತರ ಲೆವೆಲ್ನಲ್ಲಿ ಮಾತುಕತೆಗಳಾಗ್ತಾ ಇದ್ದಾವೆ. ಅದ ರೀತಿಯ ಚರ್ಚೆಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಈ ಬಾರಿ ವಿಧಾನಸಭೆಯನ್ನು ಸೋತಿರುವಂತ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಹೊಸ ಪ್ರಯೋಗಗಳನ್ನು ಮಾಡುತ್ತೆ, ಅಥವಾ ಈಗಾಗಿರುವ ಸೋಲಿನಿಂದ ಪಾಠವನ್ನು ಕಲಿತು ಇಲ್ಲ ಕಾರ್ಯಕರ್ತರು ಏನೇನ ಬಯಸ್ತಾ ಇದ್ದಾರೆ ಮತ್ತು ಯಾರಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು ಅದರಿಂದ ಪಾರ್ಟಿಗೆ ಏನು ಲಾಭ ಹೇಳುವಂತ ವಿಚಾರವನ್ನು ಮನಗೊಂಡು ನಿರ್ಣಯಗಳನ್ನು ಕೈಗೊಳ್ಳುತ್ತೆ ಹೇಳೋದನ್ನು ಕಾದು ನೋಡಬೇಕಿದೆ ಅಜಿತ್. ಲೆಟ್ ಅಸ್ ಥ್ಯಾಂಕ್ ಯು ಸೋ ಮಚ್ ರವಿ ಶಿವರಾಮ್. ಒಂದು ಸಣ್ಣ ಬ್ರೇಕ್ನ ಸಮಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.